ಸ್ಟೇಟಸ್ ಅಲ್ಲಿ ಹಾಕಿದ್ದೆ, ಅದ್ ನೋಡ್ಬಿಟ್ಟು ನಮ್ಮ ಫ್ರೆಂಡ್ ಫೋನ್ ಮಾಡಿದ್ರು. ಫೋನ್ ಮಾಡಿ ಅವ್ರು ಆ ಸ್ಟೇಟಸ್ ಕಾಪಿ ಮಾಡಿಬಿಟ್ಟು ಅವ್ರ ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ರಂತೆ ಕ್ಯಾರೆಟ್. ಸೊ ಅದನ್ನ ನೋಡ್ಬಿಟ್ಟು ಅವರು ತುಂಬಾ ಜನ ಫೋನ್ ಮಾಡಿದ್ರಂತೆ. ಅವ್ರ ಹೆಸರು ಶ್ರೀನಿವಾಸ್ ಮೂರ್ತಿ ಅಂತ. ಅವರು ಗ್ರೀನ್ ಪ್ಲಾನೆಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಾರೆ. ಸೊ ಅವರು ಸ್ಟೇಟಸ್ ನೋಡ್ಬಿಟ್ಟು ಎಲ್ಲ ಫಾರ್ಮರ್ಸ್ ಕೇಳಿದ್ರಂತೆ, ಕೆಮಿಕಲ್ ಫಾರ್ಮರ್ಸ್, ನಮ್ದೆಲ್ಲ 80% ಲಾಸ್ ಆಗಿದೆ, ಹೆಂಗೆ ಇಷ್ಟು ಚೆನ್ನಾಗಿ ಕ್ಯಾರೆಟ್ ಬರ್ತಾ ಇದೆ ಇವ್ರದ್ದು ಅಂತ ನೋಡಿ. ಕೆಮಿಕಲ್ ಹಾಕದಷ್ಟು ಭೂಮಿ ಹಾಳಾಗುತ್ತೆ ವಿನಃ ಅದರಿಂದ ಲಾಭ ಬರಲ್ಲ. ತಕ್ಕ ಮಟ್ಟಿಗೆ ಆವಾಗ ಮಾತ್ರ ನಮ್ಗೆ ಪ್ರಾಫಿಟ್ ಸಿಗ್ಬೋದು ಹಾಕಿದ ತಕ್ಷಣ ನಮಗೆ. ಸೊ ನಮಗೆ ಒಳ್ಳೆ ಕ್ವಾಲಿಟಿ ಬರಬೇಕು ಅಂತಂದರೆ ನಾವು ಖಂಡಿತವಾಗಲೂ ಆರ್ಗ್ಯಾನಿಕ್ ಪದ್ಧತಿಗಳೇನಿದೆಯೋ ಅದನ್ನ ಅನುಸರಿಸ್ಬೇಕಾಗುತ್ತೆ. ಒಳ್ಳೆ ಇಷ್ಟೊಂದು ನೋಡಿ, ಇದರಲ್ಲ ನಾನು ವೇಸ್ಟೇಜ್ ಇಲ್ಲ ಅಂತ ಹೇಳ್ತಾ ಇಲ್ಲ, ವೇಸ್ಟೇಜು ಇದೆ, ಒಂದು 10% ಇರ್ಬೋದು ಅಷ್ಟೇ ಸ್ಪ್ಲಿಟ್ ಆಗಿರೋದು. ಲಾಸ್ಟ್ ಇಯರ್ ನಾವು ಕ್ಯಾರೆಟ್ ಮಾಡಿದವಾಗ ಗ್ರೇಡ್ 1 ಬಂದು ನೀಮ್ ಕೇಕ್ ಯೂಸ್ ಮಾಡಿದ್ವಿ. ಈ ಸಲ ಬಂದು ಗ್ರೇಡ್ 1 ಅಂತಂದರೆ ಆಯಿಲ್ ತೆಗೆದಿರಲ್ಲ ಅದರಲ್ಲಿ. ಸೊ ಅದನ್ನ ಇಲ್ಲ, ಸಾರಿ, ಒಂದ್ಸಲ ಏನೋ ಆಯಿಲ್ ತೆಗೆದಿರ್ತಾರಂತೆ. ಸೊ ನಾವು ಈ ಸಲ ಯೂಸ್ ಮಾಡಿರೋ ನಿಮ್ ಕೇಕ್ ಬಂದು ಫುಲ್ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿರೋ ಅಂತ ನಿಮ್ ಕೇಕ್ ಯೂಸ್ ಮಾಡಿದ್ವಿ. ಅದ್ರ ಎಫೆಕ್ಟ್ ಏನಂತಂದ್ರೆ ಅಲ್ಲಲ್ಲಿ ಒಂದೊಂದು ರಿಂಗ್ ವರ್ಮ್ ಕಾಣಿಸ್ತಾ ಇದೆ. ಸೊ ನಮಗೆ ಒಳ್ಳೆ ಕ್ವಾಲಿಟಿ ಬರಬೇಕಂತಂದ್ರೆ ರಿಂಗ್ ವರ್ಮು ಇರಬಾರ್ದು ಇದ್ರಲ್ಲಿ, ಕ್ಯಾರೆಟಲ್ಲಿ ಅಂತಂದ್ರೆ. ನಾವೇನ್ ಮಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು 20-25 days ಆದ್ಮೇಲೆ ಒಂದ್ಸಲ ನಿಮ್ ಸ್ಪ್ರೇ, ಸಾಧ್ಯ ಆದ್ರೆ ಗ್ರೀನ್ ಪ್ಲಾಂಟ್ ಅವ್ರದ್ದು NP ಅಂತ ಬರುತ್ತೆ, ಅದನ್ನ ಯೂಸ್ ಮಾಡಿ. ಆಮೇಲೆ ಕ್ರೂಡ್ ನೀಮ್ ಆಯಿಲ್ ಯೂಸ್ ಮಾಡಬೇಡಿ. ನಾನು ಎಲ್ಲ ಫಾರ್ಮರ್ಸ್ಗೂ ಏನ್ ಹೇಳ್ತೀನಿ ಅಂತಂದ್ರೆ, ಕ್ರೂಡ್ ನೀಮ್ ಆಯಿಲ್ ಯೂಸ್ ಮಾಡಿದ್ರೆ ಗ್ರೋತ್ನ ಬಂದು ಸಪ್ರೆಸ್ ಮಾಡುತ್ತೆ. ಗ್ರೋತ್ ಹೆಂಗ್ ಸಪ್ರೆಸ್ ಮಾಡುತ್ತೆ ಅಂತಂದ್ರೆ ಅದರಲ್ಲಿ ಆ ಜಿಡ್ನಾಂಶ ಇರುತ್ತಲ್ವ, ಆ ಜಿಡ್ನಾಂಶ ಬಂದು ಇದ್ರ ಮೇಲೆ ಹಸಿರಿರುತ್ತಲ್ಲ, ಫೋಟೋಸಿಂಥಸಿಸ್ ಆಗೋದಕ್ಕೆ ಅದು ಅಬ್ಜೆಕ್ಷನ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಕ್ರೂಡ್ ಅಂದ್ರೆ ಡೈರೆಕ್ಟ್ ಆಗಿ ಮಿಲ್ಲಿಂದ ತಂದಿರೋ ಅಂತ ನೀಮ್ ಆಯಿಲ್ ಯೂಸ್ ಮಾಡಬೇಡಿ. PPM ಹೆಚ್ಚಿಗೆ ಇರೋ ಅಂತ ನೀಮ್ ಆಯಿಲ್ನ ಯೂಸ್ ಮಾಡಿದ್ರೆ ಒಳ್ಳೇದು. ಆಮೇಲೆ ಫಸ್ಟ್ ಬಿತ್ತನೆ ಮಾಡೋ ಟೈಮಲ್ಲಿ ನೆಲನ ಶುದ್ಧಿ ಮಾಡಬೇಕು. ಯಾವ ರೀತಿ ಅಂತಂದ್ರೆ, ಈಗ ಹೇಳದ್ನಲ್ವಾ, 1 ಎಕರೆಗೆ ಬಂದು 200 kg ನೀಮ್ ಕೇಕ್ ಹಾಕ್ಕೊಳ್ಳಿ ಗ್ರೇಡ್ 1, ಒಂದು 60 kg ಅಷ್ಟು ಹೊಂಗೆ ಹಿಂಡಿ ಹಾಕ್ಕೊಳ್ಳಿ ಹೊಂಗೆ ಕೇಕು. ಆಮೇಲೆ ಟ್ರೈಕೋಡರ್ಮದಲ್ಲಿ ಇದು ಮಾಡಿ, ಟ್ರೈಕೋಡರ್ಮ ಅಂದ್ರೆ ನೀವು ನೀಮ್ ಕೇಕು ನಿಮ್ಮ ಇದು ಹಾಕಿದವಾಗ ಬೇಡ, ಮೊಳಕೆ ಬಂದವಾಗ ಒಂದು 8-10 days ಆದ್ಮೇಲೆ ಟ್ರೈಕೋಡರ್ಮನ ಏನ್ ಮಾಡ್ತೀರಾ ಅಂತಂದ್ರೆ, ನೆನೆಸ್ಬಿಟ್ಟು ಒಂದ್ ಸ್ವಲ್ಪ ಬೆಲ್ಲ ಹಾಕಿ ಆ ಬೆಲ್ಲ ಜೊತೆ ನೆನೆಸ್ಬಿಟ್ಟು ಒಂದ್ ನೈಟ್ ಓವರ್ ನೈಟ್ ನೆನೆಸ್ಬಿಡಿ. ಅದರಲ್ಲಿ ಏನದು ಚಾಕ್ ಪೌಡರ್ ಏನೋ ಹಾಕಿರ್ತಾರೆ, ಅದೆಲ್ಲ ಪೌಡರ್ ಆಗಿ ಹೋಗಿರುತ್ತೆ. ಬ್ಯಾಕ್ಟೀರಿಯಾಸ್ ಬಂದು ಟ್ರೈಕೋಡರ್ಮ ವಿರಿಡಿದ ಏನು ಬ್ಯಾಕ್ಟೀರಿಯಾಸ್ ಇರುತ್ತೋ ಅದು ಡೆವಲಪ್ ಆಗಿರುತ್ತೆ. ಅದನ್ನ ಬಂದು ಒಂದು 1/2 kg ಅಷ್ಟು, ಒಂದು ಎಕರೆಗೆ 1 kg ಅಷ್ಟು ಟ್ರೈಕೋಡರ್ಮನ್ ಬಿಡಿ. ಸೊ ಈ ರೀತಿ ಮಾಡಬೇಕು. ಆಮೇಲೆ ಒಂದು 40 days ಆ ರೇಂಜ್ ಅಲ್ಲಿ ಇನ್ನೊಂದ್ಸಲ ನೀಮ್ ಸ್ಪ್ರೇ ಕೊಡಿ. ಆಮೇಲೆ ನಮ್ದು ಚಾನಲ್ ಅಲ್ಲಿ ನೋಡ್ಬೋದು, ನೀವು ಚಾನಲ್ ಅಲ್ಲಿ ನಮ್ದು ಕಲ್ಚರ್ ಇದೆ, ಕಲ್ಚರ್ ನಾವೇ ಡೆವಲಪ್ ಮಾಡಿದ್ವಿ. ಸೊ ಆ ಕಲ್ಚರ್ ಬೇಕಾದ್ರೆ ಕಲ್ಚರ್ ಬಗ್ಗೆ ಮಾಹಿತಿ ಇದೆ. ಆ ಕಲ್ಚರ್ನ ತಪ್ಪದೇ ಒಂದು 2 times ಮಾಡಿ. 2 times ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಸ್ಪ್ಲಿಟ್ಟಿಂಗ್ ಆಗುತ್ತಲ್ವಾ. ಸೊ ನೋಡಿ, ಇದೆಲ್ಲ ಹುಳ ಇಂದ ಎಫೆಕ್ಟ್ ಆಗಿರೋ ಅಂತದ್ದು. ಕ್ಲೋಸ್ಅಪ್ ಮಾಡಿ. ಸೊ ಇದು ಹುಳ ಎಫೆಕ್ಟ್, ಇದು ನೋಡಿ, ಇದು ಹುಳ ಎಫೆಕ್ಟ್, ಒಂದೇ ಒಂದು ಸ್ಮಾಲ್ ಮಿಸ್ಟೇಕ್ ಅಷ್ಟೇ. ಇದು ಭೂಮಿ ಒಳಗಡೆಯಿಂದ ಬರಲ್ಲ, ವಾಶ್ ಮಾಡಿದ್ರೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಭೂಮಿ ಒಳಗಡೆಯಿಂದ ಬರಲ್ಲ, ಇದು ವೈಟ್ ಫ್ಲೈ ಇಂದ ಬರೋ ಅಂಥದ್ದು. ಮೇಲೆ ಚಿಟ್ಟೆ ಮೊಟ್ಟೆ ಇಡುತ್ತೆ, ಅದೇ ಮೊಟ್ಟೆ ಲಾರ್ವಾ ಸ್ಟೇಜ್ ಅಲ್ಲಿ ಒಳಗಡೆ ಹೋಗಿ ಮತ್ತೆ ಆಚೆ ಬರುತ್ತೆ. ಆಚೆ ಬಂದು ಅದು ಮತ್ತೆ ಗ್ರೀನ್ ಆರ್ಮಿ ವರ್ಮ್ ತರ ಕ್ರಿಯೇಟ್ ಆಗಿ ಇಲ್ಲೇ ಮೇವು ತಿನ್ಕೊಂಡಿರುತ್ತೆ. ಅದಕ್ಕೊಂದ್ಸಲ ನೀವು ಗ್ರೀನ್ ಪ್ಲಾನೆಟ್ ಅವ್ರದು NP ಅಂತ ಬರುತ್ತೆ. ಅದು ನಾನೇನು ಪ್ರಾಡಕ್ಟ್ ಅನ್ನ ರೆಕಮೆಂಡ್ ಮಾಡ್ತಾ ಇಲ್ಲ, ನಾನು ಯೂಸ್ ಮಾಡಿರೋದನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಎಲ್ಲ ಫಾರ್ಮರ್ಸ್ಗೂ ಒಂದು ಎಜುಕೇಟ್ ಮಾಡೋಣ ಅಂತ ಒಂದು ಉದ್ದೇಶದಿಂದ ನಮ್ಮ ಪ್ಲಾಟ್ಫಾರ್ಮಲ್ಲಿ ಇದು ಮಾಡ್ತಾ ಇದ್ದೀನಿ. ಒಂದು ಏನಂತ ಹೇಳ್ತಾರೆ, ಎಜುಕೇಟ್ ಮಾಡ್ತಾ ಇದ್ದೀನಿ. ನನಗನ್ಸಿರೋದನ್ನ ನಾನು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದನ್ನ ಮಾತ್ರ ಹೇಳ್ತಾ
ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಬೆಸ್ಟ್ ಕ್ವಾಲಿಟಿನ ಕೆಮಿಕಲ್ ಇಲ್ದಿರ ಸಹ ನೀವು ಎಲ್ಲರೂ ಪಡಿಬೋದು. ಸೊಸೈಟಿಗೆ ವಿಷಮುಕ್ತ ಆಹಾರನ ನೀಡ್ಬೋದು ನೀವು ಸಹ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಾರಿ ಒಂದು ನಿಮಿಷ, ಬೋರನ್ ಫಿಕ್ಸ್ ಇಲ್ಲ ಅಂತಂದ್ರೆ ಫಿಟ್ ಆಗುತ್ತೆ ಗಡ್ಡೆ. ಬೋರನ್ ಫಿಕ್ಸ್ ಮಾಡೋದಕ್ಕೋಸ್ಕರ ನೀವೇನು ಮಾಡ್ತೀರ ಅಂದರೆ, ನಮ್ಮದು ಕಲ್ಚರ್ ಇದೆಯಲ್ಲ, ಆ ಕಲ್ಚರ್ಸ್ನ ಒಂದು 2 ಟೈಮ್ಸ್ ಮಾಡ್ಕೊಳ್ಳಿ 20 ಡೇಸ್ ಅಂತರದಲ್ಲಿ. ಫಸ್ಟ್ ಒಂದು 25 ಡೇಸ್ ಬಂದ್ಕೊಡಿ, ಒಂದ್ಸಲ ಕೊಡಿ. ಆನಂತರ 40-45 ಡೇಸ್ಗೆ ಒಂದ್ಸಲ ಕೊಡಿ. ಸೊ ಕೊಟ್ಟಾದ್ಮೇಲೆ ಒಂದು ಚೆನ್ನಾಗಿರೋ ಕ್ವಾಲಿಟಿ ಕ್ಯಾರೆಟ್ನ, ಆರ್ಗ್ಯಾನಿಕ್ ಕ್ಯಾರೆಟ್ನ ನೀವು ಬೆಳೀತೀರ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.